ಬಿಜೆಪಿ ಆಡಳಿತಕ್ಕೆ ಬಂದ ನಂತರ ನಾವು ನಮ್ಮ ಜಿಲ್ಲೆಯಲ್ಲಿ ಅನೇಕ ಶಕ್ತಿಗಳು ಉಂಡಾಗಿದೆಯನ್ನು ಪ್ರದರ್ಶಿಸುವಂಥದ್ದು, ಕೊಲೆ ಬೆದರಿಕೆಯನ್ನು ಹಾಕುವಂಥದ್ದು, ಇಂತಹ ಅನೇಕ ಘಟನೆಗಳನ್ನು ನಾವು ನೋಡ್ತಾ ಇದ್ದೇವೆ. ನಿನ್ನೆ ತಾನೇ ಮೊನ್ನೆ ರಾಜನಾಥ್ ಸಿಂಗ್ ಕೇಂದ್ರದ ಗೃಹ ಸಚಿವರು ಬಂದಂತಹ ಸಂದರ್ಭ, ಕೆಲವು ಯುವಕರು ಯುಟಿ ಖಾದರ್ ಅವರ ಬಗ್ಗೆ ಮಾತನಾಡಿದ್ದನ್ನು ನಾವೆಲ್ಲ ಗಮನಿಸಬಹುದು. ಒಂದು ರೀತಿಯಲ್ಲಿ ಕೈ ಕಡಿತೇವೆ, ಕಾಲು ಕಡಿತೇವೆ, ತಲೆ ಕಡಿತೇವೆ ಮತ್ತು ಅವಾಚ್ಯ ಶಬ್ದಗಳಿಂದ ಯುಟಿ ಖಾದರ್ನ ಬೈದು ಕೇಕೆ ಹಾಕುವುದನ್ನು ನಾವು ವಿಡಿಯೋ ಕ್ಲಿಪ್ಪಿಂಗ್ ಅಲ್ಲಿ ನೋಡಿದ್ದೇವೆ. ಇದು ಬಹಳಷ್ಟು ನಮಗೆ ಬೇಸರವನ್ನು ತಂದಿದೆ. ಬರುವ ನಮ್ಮ ಪಕ್ಷದ ಅಲ್ಪಸಂಖ್ಯಾತರಾಗಿದ್ದರೂ ಸಮಾಜದಲ್ಲಿ ಸಾಮರಸ್ಯ ಮೂಡಿಸುವಲ್ಲಿ ಸಮಾಜದಲ್ಲಿ ಎಲ್ಲ ಜನಾಂಗದವರನ್ನ ಒಂದೇ ರೀತಿಯಲ್ಲಿ ನೋಡಿಕೊಂಡು ಬಹಳಷ್ಟು ಎಲ್ಲ ಜನಾಂಗದವರು ಪ್ರೀತಿಸಲ್ಪಡುವಂಥ ಒಬ್ಬ ನಮ್ಮ ಮುಖಂಡ ಸನ್ಮಾನ್ಯ ಯುಟಿ ಖಾದರ್. ಅವರ ಬಗ್ಗೆ ನಾನು ಹೆಚ್ಚಿನಾಗಿ ಹೇಳಬೇಕಾಗಿಲ್ಲ, ತಮಗೆಲ್ಲ ಗೊತ್ತಿದೆ. ಅವರ ಬಗ್ಗೆ ಈ ಥರ ಒಂದು ಕೊಲೆ ಬೆದರಿಕೆಯನ್ನು ಹಾಕುವಂಥದ್ದು, ಇದು ಭಯೋತ್ಪಾದಕರು ಯಾರು ಅನ್ನುವಂಥ ವಿಚಾರವನ್ನು ನಾವು ಇವತ್ತು ಗಮನಿಸಬೇಕಾಗಿದೆ. ಸರ್ಕಾರದ ನಿಯಮಗಳ ಬಗ್ಗೆ, ನೀತಿಯ ಬಗ್ಗೆ ಟೀಕಿಸಿದರೆ, ಅದನ್ನು ವಿರೋಧಿಸಿದರೆ ನಾವು ದೇಶದ್ರೋಹಿಗಳಾಗ್ತೇವೆ. ಆದರೆ ಕೊಲೆ ಬೆದರಿಕೆ ಹಾಕುವವರು, ಕೈಕಾಲು ಕಡಿಯುವವರು ಇಂಥವರನ್ನು ನಾವು ಏನು ಅಂತ ಕರಿಬೇಕು ಅನ್ನೋದನ್ನು ನಾವು ಇವತ್ತು ಪ್ರಶ್ನೆ ಮಾಡಿಕೊಳ್ಳುವಂತಹ ಸಂದರ್ಭ ನಮಗೆ ಬರ್ತಾ ಇದೆ. ಕಳೆದ ವರ್ಷ ರಮಾನಾಥ್ ರೈ ಅವರ ವಿರುದ್ಧ ಕೂಡ ಇದೇ ರೀತಿಯಲ್ಲಿ ಬೆದರಿಕೆ ಹಾಕಿದ್ದನ್ನು ನಾವು ಕಂಡಿದ್ದೇವೆ. ಇವತ್ತು ಖಾದರ್ ಅವರ ಮೇಲೆ ಇಂತಹ ಬೆದರಿಕೆಗಳು ಬರ್ತಾ ಇದ್ದಾವೆ. ನಾನು ಕಮಿಷನರ್ ಹತ್ರ, ಆಯುಕ್ತರ ಹತ್ರ ವಿನಂತಿಸುವುದು ತಮ್ಮ ಮೂಲಕ, ಅವರು ಸೋಮೋಟೋ ಕೇಸನ್ನು ಅವರ ಮೇಲೆ ದಾಖಲಿಸಬೇಕು. ಕೊಲೆ ಯತ್ನದ ಕೇಸನ್ನು ಅವರ ಮೇಲೆ ಹಾಕಿ ಅವರಿಗೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು. ಒಂದೆರಡು ವಾರದಲ್ಲಿ ಅವರು ಕ್ರಮವನ್ನು ಕೈಗೊಳ್ಳದೇ ಇದ್ದಲ್ಲಿ ನಾವು ಆಯುಕ್ತರ ಕಚೇರಿಯ ಮುಂದೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಧರಣಿಯನ್ನು ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ರಮಾನಾಥ್ ರೈಯವರಿಗೆ, ವಿನಯ್ ಕುಮಾರ್ ಸೊರಕೆಯವರಿಗೆ, ಮಿಥುನ್ ರೈಯವರಿಗೆ ಮುಂಬೈಯಿಂದ ಕೊಲೆ ಬೆದರಿಕೆಗಳು ಬರ್ತಾ ಇದ್ದಾವೆ. ಇವತ್ತು ವಿರೋಧ ಪಕ್ಷದವರನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಇಂತಹ ಕೃತ್ಯಗಳು ಇವತ್ತು ಸರ್ಕಾರದ ಕಂಗಾವಳಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ಬಹಳ ಬೇಸರದಿಂದ ಹೇಳ್ತಾ ಇದ್ದೇವೆ. ವಿರೋಧ ಪಕ್ಷಗಳಿಗೆ ಸರಿಯಾದ ರಕ್ಷಣೆ ಈ ದೇಶದಲ್ಲಿ ಇಲ್ಲ. ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಯ ಕಡೆಗೆ ಚಿಂತನೆಯನ್ನು ಮಾಡಿದರೆ ಬಿಜೆಪಿ ಸರ್ಕಾರ ಕೇವಲ ಸಮಾಜವನ್ನು ವಿಭಜಿಸುವುದು, ಜನರ ಹಕ್ಕನ್ನು ಕಸಿದುಕೊಳ್ಳುವುದು, ಅವರ ಭಾವನೆಗಳನ್ನು ಕೆರಳಿಸುವಂತಹ ವ್ಯವಸ್ಥೆಯಲ್ಲಿ ತೊಡಗಿದ ಹೊರತು ಈ ದೇಶದ ಮೇಲೆ ಯಾವುದೇ ಒಂದು ಆಡಳಿತಾತ್ಮಕ ಮತ್ತು ಅಭಿವೃದ್ಧಿಯ ಕಾರ್ಯಕ್ರಮಗಳ ಬಗ್ಗೆ ಇವರು ತಲೆಯನ್ನು ಗಮನವನ್ನು ಹರಿಸ್ತಾ ಇಲ್ಲ. ದೇಶ ಪ್ರೇಮದ ಬಗ್ಗೆ ಇವತ್ತು ಪಾಠವನ್ನು ಹೇಳುವವರು ದೇಶದ ಪ್ರೇಮದ ಬಗ್ಗೆ ಅವರು ಕೂಡ ಸ್ವಲ್ಪ ಕಲಿತುಕೊಳ್ಬೇಕು, ಸಂವಿಧಾನದ ಬದ್ಧತೆಯನ್ನು ರಕ್ಷಿಸಬೇಕು ಅಂತೇಳಿ ತಾನು ತಮ್ಮ ಮುಖಾಂತರ ಅವರನ್ನ ವಿನಂತಿಸಿಕೊಳ್ತೇನೆ. ತೊಂದರೆ ಇಲ್ಲ ಅನ್ನೋದನ್ನ ಪ್ರಧಾನಿ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ.